डीएसपी पावर पान मसाला पावरफुल जेनेरिक। ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ, ನಾನು ಹೊಸದುರ್ಗ ರಾಘು. ಇಂದು ಮಾಜಿ ಶಾಸಕ ಗೂಳಿಹಟ್ಟಿ ಡಿ ಶೇಖರ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಕಳೆದ ಬಾರಿ ಕೇಸರಿ ಬಣ್ಣ ಪ್ರತಿಬಿಂಬಿಸಿದ್ದ ಗೂಳಿಹಟ್ಟಿ ಡಿ ಶೇಖರ್ ಅವರು ಈ ಬಾರಿ ಕೆಂಪು ಬಣ್ಣದ ಶಾಲು ಧರಿಸಿ ನಾಮಪತ್ರ ಸಲ್ಲಿಸಿದರು. ಕೆಂಪು ಸಮಾನತೆಯ ಸಂಕೇತ ಎಂದು ಹೇಳಿದರು. ಜಾತಿ ಮತ್ತು ಸಮಾಜದ ಹೆಸರೇಳಿಕೊಂಡು ರಾಜಕೀಯ ಮಾಡುವವರಿಗೆ ಉತ್ತರವಾಗಿ ಈ ಕೆಂಪು ಬಣ್ಣದ ಶಾಲು ಪ್ರತಿಬಿಂಬಿಸಲಿ ಎಂದು ಉತ್ತರಿಸಿದರು. ಪಕ್ಷೇತರರಾಗಿ ಸ್ಪರ್ಧೆ ಮಾಡುತ್ತಿರುವುದು ನನಗೇನೂ ಹೊಸದಲ್ಲ. 2008ರಲ್ಲಿ ಜಾತಿ ಮತ ಮೀರಿ ನನ್ನನ್ನು ಈ ಕ್ಷೇತ್ರದ ಜನ ಆಯ್ಕೆ ಮಾಡಿದ್ದಾರೆ ಎಂದು ಹೇಳಿದರು. ಎರಡು ಪಕ್ಷ ಅವಕಾಶ ಮಾಡಿಕೊಟ್ಟ ಸಂದರ್ಭದಲ್ಲಿ ನಾನು ಆಯ್ಕೆಯಾದ ಮೇಲೆ ಇಲ್ಲಿ ಪುರಸಭೆಯಿಂದ ಹಿಡಿದು ಎಂಪಿ ಎಂಎಲ್ಸಿ ಚುನಾವಣೆಯವರೆಗೂ ನಾನು ಶ್ರಮ ಎಂದು ತಿಳಿಸಿದರು. ನನ್ನನ್ನು ಈ ಕ್ಷೇತ್ರದ ಜನತೆ ಆಯ್ಕೆ ಮಾಡಿದ್ದಕ್ಕೆ ಪ್ರತಿಯಾಗಿ ಎಸ್ ಲಿಂಗಮೂರ್ತಿಯವರಿಗೆ ರಾಜ್ಯ ಖನಿಜ ನಿಗಮದ ಅಧ್ಯಕ್ಷಗಾದಿ ದೊರೆಯಿತು. ನಾನು ಯಾವುದೇ ಆಸ್ತಿಪಾಸ್ತಿ ಮಾಡಿಲ್ಲ ಮತ್ತು ನನ್ನ ಜನಸೇವೆಯನ್ನು ಮೆಚ್ಚಿ ಜನ ನನ್ನ ಆಯ್ಕೆ ಮಾಡುತ್ತಾರೆ ಎಂಬ ಭರವಸೆಯ ಮಾತುಗಳನ್ನು ಆಡಿದರು. ವಿರೋಧಿಗಳ ಯಾವುದೇ ಸಂಧಾನಕ್ಕೂ ಕೂಡ ನಾನು ಬಗ್ಗುವುದಿಲ್ಲ. ನಾನು ಈ ಚುನಾವಣೆಯಲ್ಲಿ ಕನಿಷ್ಠ 70,000 ಮತ ಪಡೆಯುತ್ತೇನೆ ಎಂಬ ಭರವಸೆಯ ಮಾತುಗಳನ್ನಾಡಿದರು. ಯಾವುದೇ ಗೊಂದಲ ಬೇಡ, ನಾನು ಕಣದಲ್ಲೇ ಇರುತ್ತೇನೆ, ಕಾರ್ಯಕರ್ತರನ್ನು ಕಾಪಾಡುವ ಜವಾಬ್ದಾರಿ ನನ್ನದು ಎಂದು ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬಿದರು. ಸರ್ ರೆಡ್ ಅಂದ್ರೆ ಇದು ಕೇಸರಿ ಒಂಥರ ರೆಡ್ ಬಂದ್ಬಿಟ್ಟು ಅದು ಬ್ಲಡ್ ಕಲರ್. ಎಲ್ಲ ಮನುಷ್ಯ ಜಾತಿಯ ಎಲ್ಲ ಮನುಷ್ಯ ಜಾತಿಯ ಎಲ್ಲ ಸಮಾಜದವರು ಕೂಡ ರಕ್ತ ಕೆಂಪು. ಹಾಗಾಗಿ ಅದರ ಸಂಕೇತ ಮೊದಲನೇದು. ಇಲ್ಲಿ ಜಾತಿ ಮತ ಭೇದ ಯಾವುದೂ ಇಲ್ಲ. ಎಲ್ಲರ ಮೈಯೆಲ್ಲ ಅರಿಯೋದು ಕೂಡ ರಕ್ತ, ಅದರ ಬಣ್ಣ ಕೆಂಪು. ಹಾಗಾಗಿ ಅದನ್ನು ಒಂದು ಲೋಗೋ ಟೈಪ್ ಮಾಡಿದ್ದು ಟ್ರೇಡ್ ಮಾಡ್ಕೋದು ಉಳಿಯಟ್ಟಿ ಟ್ರೇಡ್ ಮಾಡ್ತಾರೆ. ಹಾಗಾಗಿ ಅದನ್ನು ಉಪಯೋಗಿಸ್ತಾರೆ. ಏನು ಸಂದೇಶ ಕೊಡು ಸರ್? ಇದೆಲ್ಲರೂ ಒಂದೇನತ್ತಾರ, ಈಗ ಜಾತಿ ಮತ ಆ ಜಾತಿಯವನ ಈ ಜಾತಿಯವನ ಅಂತೇಳಿ ಒದ್ದಾಡೋ ಟೈಮಲ್ಲಿ ಎಲ್ಲರ ಮೈಯೆಲ್ಲರೂ ಅರಿಯೋದು ಕೂಡ ರಕ್ತನೇ. ಆ ರಕ್ತ ಕೆಂಪಿಗಿರ್ತದೆ ಸರ್. ಈಗ ನಾನು ನನಗೇನು ಪಕ್ಷೇತರ ಏನು ಹೊಸದೇನಲ್ಲ. ನಾನು ರಾಜಕೀಯ ಜೀವನಕ್ಕೆ ಕಾಲಿಟ್ಟಾಗಲೇ ನನಗೆ 2008ರಲ್ಲಿ ಪಕ್ಷೇತರವಾಗಿ ಬಂದಿದ್ದು. ಅವಾಗ ಯಾವುದೇ ತಾಲೂಕಲ್ಲಿ ಪರಿಚಯ ಇರಲಿಲ್ಲ, ತಾಲೂಕಲ್ಲಿ ಪರಿಚಯ ಇರಲಿಲ್ಲ, ಲೀಡರ್ಗಳು ಪರಿಚಯ ಇರಲಿಲ್ಲ, ಹಳ್ಳಿಗಳು ಪರಿಚಯ ಇರಲಿಲ್ಲ. ಅಂಥ ಟೈಮಲ್ಲೇ ಇದು ಜನರಲ್ ಕ್ಷೇತ್ರ, ಇದನ್ನು ಕೂಡ ನಿಜಲಿಂಗಪ್ಪನ ಸಾಹೇಬರನ್ನ ಸೋಲಿಸಿದಂಥ ಕ್ಷೇತ್ರ ಇದು. ಆ ಕ್ಷೇತ್ರದಲ್ಲಿ ನನ್ನ ಈ ಜನ ಎಲ್ಲ ಸಮಾಜದವರು ಸೇರಿ ನನ್ನ ಅವತ್ತು ಪಕ್ಷೇತರವಾಗಿ MLA ಮಾಡಿದರು. ಹಾಗಾಗಿ ಮತ್ತೆ 2013ರಲ್ಲೂ ಕೂಡ ಪಕ್ಷೇತರವಾಗಿ ನಿಂತ್ಕೊಂಡೆ. ಆವಾಗಲೂ ಕೂಡ ನನಗೆ 38,000 ಓಟ್ ಹಾಕಿರು. 2018ರಲ್ಲಿ ನನಗೆ ಪಕ್ಷ ಅವಕಾಶ ಮಾಡಿಕೊಡ್ತು. ಆವಾಗಲೂ ಕೂಡ ಹೇಳಿದ್ದೆ, ಬಂದಾಗ ನನಗೆ ಅವ್ರಿಗೇನು ಅನ್ಯಾಯ ಮಾಡಿಲ್ಲ. ಪಕ್ಷ ಬಂದಾಗ ಇಲ್ಲಿ ಪುರಸಭೆಯಿಂದ ಹಿಡಿದ್ಬಿಟ್ಟು ಯಡಿಯೂರಪ್ಪ ಸಾಹೇಬರ ಕ್ಷೇತ್ರದಲ್ಲಿ ಪುರಸಭೆ ಸೋಲ್ತು BJP. ಭಾಳಷ್ಟು ಕಡೆ ಮುಖ್ಯಮಂತ್ರಿ ಕ್ಷೇತ್ರದಲ್ಲೂ ಕೂಡ BJP ಸೋಲ್ತು, ಶಿಕಾರಿ ಇದರಲ್ಲಿ ಶಿಗ್ಗವಲ್ಲೆಲ್ಲ. ನನ್ನ ಕ್ಷೇತ್ರದಲ್ಲಿ ಪುರಸಭೆ ಕೇವಲ ಒಂದಿತ್ತು BJPದು. ಇಲ್ಲಿ ಫುಲ್ ಮೆಜಾರಿಟಿ ಇತ್ತು, ಇಲ್ಲಿ BJPನ ಅಧಿಕಾರಕ್ಕೆ ತೊಗೊಂಬಂದು ಪುರಸಭೆನಲ್ಲಿ MLC ಚುನಾವಣೆಯಲ್ಲಿ ಗೆಲ್ಲಿಸ್ಕೊಟ್ವಿ. 2 MLC ಚುನಾವಣೆಯಲ್ಲಿ MP ಆನೇಕಲ್ನಲ್ಲಿರ್ತಕ್ಕಂಥ MPನ ತೊಗೊಂಬಂದು ಇಲ್ಲಿ MP ಸೋತಿರ್ತಕ್ಕಂಥ ಎಲ್ಲೋ ಮೂಲೆ ಸೇರ್ತಕ್ಕಂಥವ್ರನ್ನ ತೊಗೊಂಡ್ಬಂದು ಇಲ್ಲಿ MP ಮಾಡಿದ್ವಿ. ನನ್ನ ಕ್ಷೇತ್ರದಲ್ಲಿ 26,000 ಲೀಡ್ ಕೊಟ್ವಿ. ನವೀನ್ ಅವ್ರಿಗೆ MLC ಮಾಡಬೇಕಾದ್ರೆ ನನ್ನ ಕ್ಷೇತ್ರದಲ್ಲಿ ಹೈಯೆಸ್ಟ್. ಅವತ್ತೇನಾದ್ರು ನಾನು ಬೆಳಿಗ್ಗೆ ಏನಾದ್ರು ನನ್ನ ಪ್ಲ್ಯಾನ್ ನನ್ನ ಟ್ರಿಕ್ಸ್ ಮಾಡಲಿಲ್ಲ ಅಂದರೆ ಬರೀ ಕೇವಲ 300 ಓಟಲ್ಲಿ ಈಗಲೂ ಸೋತೋಗೋರು. ಹಾಗಾಗಿ
ನಾನು ಅವ್ರಿಗೇನು ದ್ರೋಹ ಮಾಡಿಲ್ಲ. ನಾನು ಎಮ್ ಎಲ್ ಎ ಮಾಡಿದ್ದಕ್ಕೆ ಲಿಂಗಮೂರ್ತಿನ ರಾಜ್ಯದಲ್ಲಿ ಅತ್ಯಂತ ಹೈಯೆಸ್ಟ್ ಬಡ್ಜೆಟ್ ಅದು, ಕ್ಯಾಬಿನೆಟ್ಗಿನ ಕ್ಯಾಬಿನೆಟ್ ಮಿನಿಸ್ಟ್ರಿಗಿನ ಪವರ್, ಏನು ಹೋಮ್ ಮಿನಿಸ್ಟರ್ ರೆವಿನ್ಯೂ ಮಿನಿಸ್ಟರ್ ಅಂತಾರಲ್ಲ ಅಂಥದ್ಗಿನ ಪವರ್ಫುಲ್ ಆಗಿರ್ತಕ್ಕಂಥ ಎಮ್ ಎಮ್ ಎಲ್ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಸಾವಿರಾರು ಕೋಟಿ ಆದಾಯ ಇರ್ತಕ್ಕಂಥ ಸಾವಿರಾರು ಕೋಟಿ ಟರ್ನ್ ಓವರ್ ಇರ್ತಕ್ಕಂಥ ಎಮ್ ಎಮ್ ಎಲ್ ಸ್ಟೇಟ್ ಮಿನರಲ್ ಕಾರ್ಪೊರೇಷನ್ ಅದನ್ನು ಗಣಿದು ಕೊಟ್ಟರು. ಜನಗಳ ಮುಂದೆ ಒಂದೇ ಕೇಳ್ತಾರದು, ನನಗೆ ನನ್ನ ಸರ್ವೀಸು ಇಲ್ಲಿ ಬೇಕು ಅಂತೇಳಿದ್ರೆ ನನ್ನ ಸರ್ವಿಸ್ ಹಿಂದೆ ಮಾಡಿ ತೋರಿಸಿದ್ದೀನಿ ನಮ್ಮ ಜನಗಳಿಗೆ, 15 ವರ್ಷದಿಂದ ನಾನೇನು ಅಂತ ತೋರಿಸಿದ್ದೀನಿ. ಹಾಗಾಗಿ ಸುಮ್ಮನೆ ನನಗೆ ಇಲ್ಲಿ ನನಗೆ ನನ್ನ ಬಗ್ಗೆ ಏನು ಚಾಡಿ ಹೇಳಿದ್ರೆ ನಮ್ಮ ತಾಲೂಕಿನ ಜನ ನಂಬೋದಿಲ್ಲ, ಎಲ್ಲರಿಗೂ ನಂಬಿಕೆ ಇದೆ. ಈಗ ಮತದಾರರನ್ನು ನಾನು ಸ್ವಚ್ಛಂದವಾಗಿದ್ದೀನಿ, ನಾನು ಯಾವುದೇ ಆಸ್ತಿಗಳು ಮಾಡಿಲ್ಲ, ರಿಯಲ್ ಎಸ್ಟೇಟ್ ಮಾಡ್ತಾ ಇಲ್ಲ, ಸರ್ಕಾರಿ ಜಾಗಗಳನ್ನ ನೋಡೋದಿಲ್ಲ, ಸರ್ಕಾರಿನಲ್ಲಿ ಯಾವುದು ಲ್ಯಾಂಡು ಈಗೆಲ್ಲ ಎಲ್ಲ ಪ್ರತಿಯೊಬ್ಬರು ಕೂಡ ಅಷ್ಟೇ, ನಾನು ವಿಧಾನಸೌಧದಲ್ಲಿ ನೋಡ್ತಾ ಇದ್ದೀನಿ, ನಾನು ಸರ್ಕಾರಿ ಜಾಗಗಳನ್ನ ಹೆಂಗೆ ಹೊಡಿತಾರೆ ಅಂತೇಳಿ. ಬಿ ಡಿ ಅದು ತೊಗೊಳ್ತಾ ಇದ್ದೆ, ಯಾವುದು ಬಿಡ್ತಾರಲ್ಲ, ನಾನು ಬಿ ಡಿ 100 ಎಕರೆ 1000 ಕೋಟಿ 2 ಸಾವಿರ ಕೋಟಿ ಒಬ್ಬೊಬ್ಬರು ತಾಲೂಕು ಇರ್ಬೋದು, ನಗರ ಇರ್ಬೋದು, ಎಲ್ಲಿರ್ಬೋದು, ಅದನ್ನು ಸರ್ಕಾರಿ ಜಾಗಗಳೇ ದುಡ್ಡು ಮಾಡ್ತಾರೆ ಅಂದರೆ ಎಲ್ಲಿಂದ ಬರೋದು, ರಾಜಕಾರಣದಾಗ ಎಲ್ಲಿಂದ ಮಾಡ್ತಾರೆ, ರಿಯಲ್ ಎಸ್ಟೇಟ್ ಮಾಡ್ತಾರೆ, ಅದರ ಹೆಸರು ಸರ್ಕಾರದ ಪಕ್ಕದ ಹಾಕೊಂಡ್ರೆ ಹೇಗೆ ಆದು ಖರ್ಚು ಮಾಡೋದು. ಪ್ರತಿಸ್ಪರ್ಧಿ ನನಗೆ ಗೋವಿಂದಪ್ಪರೆ, ಅವರಿರ್ತಾರೆ ಆಂಕಿ ಪೆಂಕಿ ನಾನು ಹೇಳಕ್ಕೆ ಬರೋದಿಲ್ಲ, ನನಗೆ ನನ್ನ ಕಣಕ್ಕೆ ಕನಿಷ್ಠ ಅಂದರೆ 70,000 ಮೇಲೆ ದಾಟ್ತೀನಿ. ಲಿಂಗಮೂರ್ತಿ ಅವರು ಗೋಳಿಹಟ್ಟಿ ಶೇಖರ್ ಅವ್ರನ್ನೇನಾದರೂ ಸಂಧಾನ ಮಾಡುವಂಥ ಪ್ರಯತ್ನ, ನಮ್ಮ ತಾಳೆ ಸಂಧಾನಕ್ಕೆ ಒಪ್ಪಲ್ಲ, ನಾನು ಅವ್ರಿಗೆ ಕಾಲಿಗೆ ನಮಸ್ಕಾರ ಹಾಕ್ತೀನಿ, ಯಾಕಂದ್ರೆ ನಮ್ಮ ತಾಲೂಕಿನ ಹಿತದೃಷ್ಟಿಯಿಂದ ಅವ್ರಿಗೆ ಕಾಲಿಗೆ ನಮಸ್ಕಾರ ಹಾಕ್ಬಿಡ್ತೀನಿ. ಫೈನಲಿ ನಿಮ್ಮ ಕಾರ್ಯಕರ್ತರಿಗೆ ಏನಂತ ಸಂದೇಶ? ನಮಗೆ ನನ್ನ ಕಾರಣದಲ್ಲಿ ಇರ್ತೀನಿ, ಅದರಲ್ಲಿ ಯಾವುದು ಗೊಂದಲ ಬೇಡ, ಯಾರ್ಯಾರು ಹೋಗ್ತಾರೆ ಹೋಗೋರೆಲ್ಲ ಹೋಗಲಿ, ನಾನು ನಿಮ್ಮನ್ನು ಕಾಪಾಡ್ಕೊಂಡು ನಂದು ಜವಾಬ್ದಾರಿ, ನಾನು ಪಕ್ಷೇತರವಾಗಿರ್ತೀನಿ, ಗೆಲ್ತೀನಿ. 2008ರಲ್ಲಿ ಇದೇ ಇವರೆಲ್ಲರ ಇದ್ದರು, ಬಟ್ ಅಪಪ್ರಚಾರ ಮಾಡೋದು ಮಾತ್ರ ತಪ್ಪಿಸ್ಬೇಕು, ಅದಕ್ಕೋಸ್ಕರ ಇದು ಹೇಳ್ತಿರೋದು. ಅವರೆಲ್ಲ ಮನವೊಲಿಸ್ತೀವಿ ಅಂತ ಮನವೊಲಿಸಿ ನಾನೇ ಚಿಕ್ಕ ಹುಡುಗ ನಾನು, ಹಾಗಾಗಿ ಅದಾಗಬಾರ್ದು ಅಂತ ಹೇಳಿದ್ರು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.